Hello friends, dear friends, today's video we are going to learning about Frederick Douglass. So many friends are requested do video on Douglass. So let's learn about Frederick Douglass in today's video. ಫ್ರೆಡ್ರಿಕ್ ಡಾಗಲ್ಸ್ ಇವರು ಹುಟ್ಟೋದು ಒಂದು ಗುಲಾಮಗಿರಿ ಪದ್ಧತಿಯಲ್ಲಿ ಹುಟ್ಟುತ್ತಾರೆ. ಇವರ ಹುಟ್ಟಿದಂತಹ ಸಮಯದಲ್ಲಿ ಇವರಿಗಿದ್ದಂತಹ ಹೆಸರು ಫ್ರೆಡ್ರಿಕ್ ಆಗಸ್ಟಸ್ ವಾಷಿಂಗ್ಟನ್ ಬೆಲ್ಲಿ. ಹಾಗೆ ಇವರು ಹುಟ್ಟಿದಂತಹ ಸ್ಥಳ ಈಸ್ಟರ್ನ್ ಇನ್ ಟಾಲ್ಬೋಟ್ ಕಂಟ್ರಿ ಮರಿಯಲ್ಯಾಂಡ್, ಈ ಸ್ಥಳದಲ್ಲಿ ಅವರು ಹುಟ್ಟಿರ್ತಾರೆ. ಹಾಗೆ ನಮಗೆ ಈ ಚಾಪ್ಟರಲ್ಲಿ ಅವರ ಬರ್ತ್ ಬಗ್ಗೆ ಹೇಳ್ತಾ ಹೋಗ್ತಾರೆ, ಅವರ ಮದರ್ ಬಗ್ಗೆ ಹೇಳ್ತಾ ಹೋಗ್ತಾರೆ. ಹಾಗೆ ಅವರು ಒಂದು ಗುಲಾಮಗಿರಿ ಪದ್ಧತಿಯಲ್ಲಿ ಯಾವ ರೀತಿ ಸಫರ್ ಪಟ್ಟರು ಅನ್ನೋದನ್ನು ನಮಗಿಲ್ಲಿ ಹೇಳ್ತಾ ಹೋಗ್ತಾರೆ. ನಮಗೆ ಪ್ರಾರಂಭದಲ್ಲಿ ಫ್ರೆಡ್ರಿಕ್ ಡಾಗಲ್ಸ್ ಅವರು ಅವರ ಬರ್ತ್ ಹಿಯರ್ ಬಗ್ಗೆ ಹೇಳ್ತಾ ಹೋಗ್ತಾರೆ. ಪ್ರತಿಯೊಬ್ಬ ಮನುಷ್ಯನಿಗೂ ಏನಾಗಿರುತ್ತೆ, ಅವನ ಬರ್ತ್ ಹಿಯರ್ ಅನ್ನೋದು ಗೊತ್ತಿರುತ್ತೆ. ಆದರೆ ಈ ಫ್ರೆಡ್ರಿಕ್ ಡಾಗಲ್ಸ್ ಅವರಿಗೆ ಬರ್ತ್ ಹಿಯರ್ ಯಾವ ವರ್ಷದಲ್ಲಿ ಅವರು ಹುಟ್ಟಿದ್ರು ಅನ್ನತಕ್ಕಂಥ ಒಂದು ಬೇಸಿಕ್ ಇನ್ಫಾರ್ಮೇಷನ್ ಅವ್ರ ಬಗ್ಗೆನೇ ಒಂದು ಬೇಸಿಕ್ ಇನ್ಫಾರ್ಮೇಷನ್ ಗೊತ್ತಿರೋದಿಲ್ಲ. ಅಂದರೆ ಅವರೊಬ್ಬರು ಗುಲಾಮರಾಗಿರೋದ್ರಿಂದ ಅವರ ಆ ಬರ್ತ್ ಹಿಯರ್ನ ತಿಳ್ಕೊಳ್ದೇ ಇರೋಷ್ಟು ಒಂದು ವಂಚನೆಗೆ ಒಳಪಟ್ಟಿರ್ತಾರೆ, ಅಂದರೆ ಶೋಷಣೆಗೆ ಒಳಪಟ್ಟಿರ್ತಾರೆ. ಅಂದರೆ ಗುಲಾಮಗಿರಿಯಲ್ಲಿ ಅಷ್ಟು ಶೋಷಣೆಯನ್ನು ಅನುಭವಿಸ್ತಾ ಇರ್ತಾರೆ. ಹೀಗಿರುವಾಗ ನಮಗೆ ಫ್ರೆಡ್ರಿಕ್ ಡಾಗಲ್ಸ್ ಅವರೇ ಹೇಳ್ತಾ ಹೋಗ್ತಾರೆ, ಅವರು ಹುಟ್ಟಿದಂತಹ ವರ್ಷ 1817 ಅಥವಾ 1818 ಅಂತೇಳಿ ಹೇಳ್ತಾ ಹೋಗ್ತಾರೆ. 1838 ಫ್ರೆಡ್ರಿಕ್ ಡಾಗಲ್ಸ್ ಅವರು ಈ ಸ್ಲೇವರಿ ಸಿಸ್ಟಮಿಂದ ಎಸ್ಕೇಪ್ ಆಗಿ ನ್ಯೂಯಾರ್ಕ್ ಸಿಟಿ ಬಂದು ಸ್ಟೇ ಆಗ್ತಾ ಹೋಗ್ತಾರೆ. ನಂತರ ಅಲ್ಲಿ ಅವರು ಒಂದು ಹೊಸ ಜೀವನವನ್ನು ಕಂಡುಕೊಳ್ತಾರೆ. ಹಾಗೆ ಈ ಸ್ಲೇವರಿ ಸಿಸ್ಟಮ್ ಬಗ್ಗೆನೇ ಏನು ಮಾಡ್ತಾ ಹೋಗ್ತಾರೆ, ಅವರ ಆಟೋಬಯೋಗ್ರಫಿನ ಬರಿತಾ ಹೋಗ್ತಾರೆ. ಅವರ ಫೇಮಸ್ ಆಟೋಬಯೋಗ್ರಫಿ ಯಾವುದು ಅಂತಂದರೆ ಮೈ ಬಾಂಡೇಜ್ ಆ್ಯಂಡ್ ಮೈ ಫ್ರೀಡಮ್, ಹಾಗೆ ಸೆಕೆಂಡ್ ಒನ್ ಲೈಫ್ ಆ್ಯಂಡ್ ಟೈಮ್ಸ್ ಆಫ್ ಫ್ರೆಡ್ರಿಕ್ ಡಾಗಲ್ಸ್. ಸೊ ಇವೆರಡು ಅವರ ಆಟೋಬಯೋಗ್ರಫಿಕಲ್ ವರ್ಕ್ಸ್ ಆಗಿದ್ದಾವೆ. ನಂತರ ನಾವು ಚಾಪ್ಟರಲ್ಲಿ ನೋಡೋದಾದರೆ ಫ್ರೆಡ್ರಿಕ್ ಡಾಗಲ್ಸ್ ಅವರು ನಮಗೆ ಫಸ್ಟ್ ಪ್ಯಾರಾಗ್ರಾಫಲ್ಲಿ ಹೇಳ್ತಾ ಹೋಗ್ತಾರೆ, ಅವರು ಹುಟ್ಟಿದಂಥದ್ದು ಮರಿಯಲ್ಯಾಂಡ್ನ ಟ್ಯಾಲ್ಬೋಟ್ ಕೌಂಟಿಗೆ ಸೇರಿದಂತಹ ಒಂದು 12 ಮೈಲಿ ದೂರದಲ್ಲಿರ್ತಕ್ಕಂಥ ಟಾಕ್ಹೋ ಅಂತ ಸ್ಥಳದಲ್ಲಿ ಅವರು ಹುಟ್ಟಿರ್ತಾರೆ. ಹೀಗೆ ಹುಟ್ಟಿದಂತಹ ಸಮಯದಲ್ಲಿ ಅವರಿಗೆ ತಮ್ಮ ವಯಸ್ಸಿನ ಬಗ್ಗೆ ಯಾವುದೇ ಮಾಹಿತಿ ಇರೋದಿಲ್ಲ. ಕೇವಲ ಇವರೊಬ್ಬರಿಗಷ್ಟೇ ಅಲ್ಲ, ಇವ್ರ ಜೊತೆಯಲ್ಲಿದ್ದಂತಹ ಉಳಿದ ಗುಲಾಮರು ಸಹಿತ ಅವರ ಹುಟ್ಟಿದಂತಹ ವರ್ಷವನ್ನು ತಿಳ್ಕೊಳ್ಳದೇ ಇರೋಷ್ಟು ಶೋಷಣೆಗೆ ಈ ಗುಲಾಮರು ಒಳಗಾಗಿರ್ತಾರೆ. ಆದರೆ ಇವ್ರ ಜೊತೆಯಲ್ಲೇ ಇರ್ತಕ್ಕಂಥ ಆ ವೈಟ್ ಪೀಪಲ್ಸ್ ಅವ್ರ ಮಕ್ಕಳು ಮಾತ್ರ ಅವರ ಬರ್ತ್ ಹಿಯರ್ನ ತಿಳ್ಕೊಂಡಿರೋಷ್ಟು ರೈಟ್ಸ್ ಅವರಿಗಿದೆ. ಆದರೆ ಈ ಬ್ಲ್ಯಾಕ್ ಪೀಪಲ್ಸ್ ಏನಿದ್ರಲ್ಲ, ಈ ಸ್ಲೇವರಿ ಪೀಪಲ್ಸ್ ಏನಿದ್ರಲ್ಲ, ಅವರಿಗೆ ತಮ್ಮ ಬರ್ತ್ ಹಿಯರ್ನ ತಿಳ್ಕೊಳ್ಳೋಷ್ಟು ರೈಟ್ಸ್ ಕೂಡ ಇರೋದಿಲ್ಲ. ಸೊ ಇದ್ರ ಬಗ್ಗೆ ನಮಗೆ ಇಲ್ಲಿ ಡಾಗಲ್ಸ್ ಅವರು ಹೇಳ್ತಾ ಹೋಗ್ತಾರೆ. ನಂತರ ಡಾಗಲ್ಸ್ ಅವರು ಒಮ್ಮೆ ಅವರ ಮಾಲೀಕನನ್ನು ಅಂದರೆ ಅವರ ಮಾಸ್ಟರ್ನ ಒಮ್ಮೆ ಅವರ ವಯಸ್ಸಿಗೆ ಸಂಬಂಧಪಟ್ಟ ಹಾಗೆ ಪ್ರಶ್ನೆಯನ್ನು ಮಾಡ್ತಾ ಹೋಗ್ತಾರೆ. ಆಗ ಅವರ ಮಾಸ್ಟರ್ ಒಮ್ಮೆ ಏನು ಹೇಳ್ತಾರೆ, ಅವರ ಬರ್ತ್ ಇಯರ್ನ ಹೇಳಿರ್ತಾರೆ. ಸೊ ಅಲ್ಲಿಂದ ನಮಗೆ 10 ವರ್ಷಗಳ ನಂತರ ನಮಗೆ ಈ ಚಾಪ್ಟರಲ್ಲಿ ಆ ಸ್ಲೇವರಿ ಬಗ್ಗೆ ಹೇಳ್ತಾ ಹೋಗ್ತಾ ಇದ್ದಾರೆ. ಅಂದರೆ ಈಗ ಅವರಿಗೆ ಏಜ್ 1835 ಅವರಿಗೆ ಏಜ್ ಈಗ ನಿಯರ್ಲಿ ಒಂದು 27 or 28 ಇಯರ್ಸ್ ಆಗಿರ್ಬೋದು ಅಂತೇಳಿ ಹೇಳ್ತಾ ಹೋಗ್ತಾರೆ. ನಂತರ ನಮಗೆ ಫ್ರೆಡ್ರಿಕ್ ಡಾಗಲ್ಸ್ ಅವರು ಅವರ ತಾಯಿ ಬಗ್ಗೆ ಮಾತಾಡ್ತಾ ಹೋಗ್ತಾರೆ. ಅವರ ತಾಯಿಯ ಹೆಸರು ಹ್ಯಾರಿಟ್ ಬೆಳ್ಳಿ. ಈ ಹ್ಯಾರಿಟ್ ಬೆಳ್ಳಿ ಅವರ ತಾಯಿ ಹಾಗೆ ಅವರ ತಂದೆಯ ಹೆಸರನ್ನು ಸಹಿತ ನಮಗೆ ಇಲ್ಲಿ ಕೊಟ್ಟಿದ್ದಾರೆ. ಅವರ ತಾಯಿಯ ಹೆಸರು ಇಸಾಕಾ ಬೆಳ್ಳಿ, ಹಾಗೆ ಅವರ ತಂದೆಯ ಹೆಸರು ಬೆಟ್ಸ್ ಬೆಳ್ಳಿ. ಸೊ ಇವರಿಬ್ಬರ ಮಗಳು ಈ ಹ್ಯಾರಿಟ್ ಬೆಳ್ಳಿ. ಸೊ
ಫ್ರೆಡ್ರಿಕ್ ಡಾಗಲ್ಸ್ ಅವರ ತಾಯಿ ಈ ಹ್ಯಾರಿಟ್ ಬಲಿ ಅವರ ತಂದೆ ತಾಯಿಗಿಂತಲೂ ಹೆಚ್ಚಿನ ಕಪ್ಪು ವರ್ಣೀಯರಾಗಿರ್ತಾರೆ. ಸ್ವಲ್ಪ ಕಲರಲ್ಲಿ ಡಾರ್ಕ್ನೆಸ್ ಜಾಸ್ತಿ ಇರುತ್ತೆ. ಇದನ್ನು ನಮಗೆ ಇಲ್ಲಿ ಫ್ರೆಡ್ರಿಕ್ ಡಾಗಲ್ಸ್ ಅವರು ಅವರ ತಾಯಿ ಬಗ್ಗೆ ಹೇಳ್ತಾ ಹೋಗ್ತಾರೆ. ನಂತರ ಅವರ ತಂದೆ ಒಬ್ಬ ಬಿಳಿಯ ವರ್ಣೀಯನಾಗಿರ್ತಾನೆ ಅಂತ ಬಿಟ್ಟು ನಮಗಿಲ್ಲಿ ಹೇಳ್ತಾ ಹೋಗ್ತಾರೆ. ಅಂದರೆ ಫ್ರೆಡ್ರಿಕ್ ಡಾಗಲ್ಸ್ ಅವರು ಯಾರ ಕೈ ಕೆಳಗಡೆ ಕೆಲಸ ಮಾಡ್ತಾ ಇರ್ತಲ್ವ, ಯಾವ ಮಾಸ್ಟರ್ ಕೈ ಕೆಳಗಡೆ ಕೆಲಸ ಮಾಡ್ತಾ ಇರ್ತಾರಲ್ವ, ಆ ಮಾಸ್ಟರೇ ಇವರಿಗೆ ತಂದೆಯಾಗಿರ್ತಾರೆ ಅಂತೇಳ್ಬಿಟ್ಟು ಅವರು ವರ್ಕ್ ಮಾಡ್ತಾ ಇರ್ತಕ್ಕಂಥ ಪ್ಲೇಸಲ್ಲಿ ಒಂದು ಗಾಸಿಪ್ ಆಗಿರುತ್ತೆ. ಅಂದರೆ ಅವರ ಮಾಸ್ಟರೇ ಇವರ ತಂದೆ ಅಂತೇಳ್ಬಿಟ್ಟು ಅಲ್ಲಿರ್ತಕ್ಕಂಥ ರಿಮೈನಿಂಗ್ ಸ್ಲೇವ್ಸ್ ಎಲ್ಲ ಮಾತಾಡ್ತಾ ಇರ್ತಾರೆ. ಆದರೆ ಫ್ರೆಡ್ರಿಕ್ ಡಾಗಲ್ಸ್ ಅವರಿಗೆ ತನ್ನ ತಂದೆ ಯಾರು ಅಂತ ಸಹಿತ ಗೊತ್ತಿರೋದಿಲ್ಲ. ಕಾರಣ ಅವರ ತಾಯಿಯನ್ನು ಸಹಿತ ಅವರು ಸರಿಯಾಗಿ ನೋಡಿರೋದಿಲ್ಲ. ಅವರು ಹುಟ್ಟಿದಂತಹ ಸಮಯದಲ್ಲಿ ಅವರ ತಾಯಿಯಿಂದ ಅವ್ರನ್ನ ಬಹಳಷ್ಟು ಬೇಗ ದೂರ ಮಾಡ್ತಾ ಹೋಗ್ತಾರೆ. ಆ ಮರಿಯಲ್ಯಾಂಡ್ನಲ್ಲಿ ಒಂದು ಸಿಸ್ಟಮ್ ಇರುತ್ತೆ. ಆ ಸಿಸ್ಟಮ್ ಪ್ರಕಾರ ಅಲ್ಲಿ ಯಾವುದೇ ಒಬ್ಬ ವುಮೆನ್ ಸ್ಲೇವಿಗೆ ಮಗು ಹುಡ್ತು ಅಂದರೆ ಆ ಮಗುವನ್ನು 12 ತಿಂಗಳಿಗೂ ಮೊದಲೇ ಏನು ಮಾಡ್ತಾ ಹೋಗ್ತಾರೆ, ಆ ಮಗು ಮತ್ತು ಆ ತಾಯಿಯನ್ನು ದೂರ ಮಾಡ್ತಾ ಹೋಗ್ತಾರೆ. ಕಾರಣ ಆ ತಾಯಿ ಮತ್ತು ಆ ಮಗುವಿನ ನಡುವೆ ಒಂದು ಸಂಬಂಧ ಬೆಳಿಬಾರ್ದು ಅನ್ನೋ ಒಂದು ಉದ್ದೇಶಕ್ಕೋಸ್ಕರ. ಆ ಸಂಬಂಧ ಬೆಳೆದು ಬಿಟ್ಟರೆ ಆ ಮಗು ತನ್ನ ತಾಯಿಯಿಂದ ದೂರ ಹೋಗಲಿಕ್ಕೆ ಸಾಧ್ಯ ಆಗೋದಿಲ್ಲ ಅನ್ನೋ ಒಂದು ರೀಸನ್ಗೋಸ್ಕರ 12 ತಿಂಗಳಿಗೆ ಮೊದಲೇ, ಅಂದರೆ ಆ ಮಗು ತನ್ನ ತಾಯಿಯನ್ನು ಐಡೆಂಟಿಫೈ ಮಾಡೋದಕ್ಕೂ ಮೊದಲೇ ಆ ತಾಯಿ ಮತ್ತು ಆ ಮಗುವನ್ನು ದೂರ ಮಾಡಿಬಿಟ್ಟು ಇನ್ನೊಬ್ಬ ಮಹಿಳೆ ಹತ್ರ ಆ ಮಗುವನ್ನು ಬೆಳೆಸ್ತಾ ಇರ್ತಾರೆ. ಹಾಗಾಗಿ ಫ್ರೆಡ್ರಿಕ್ ಡಾಗಲ್ಸ್ ಅವರಿಗೆ ಅವರ ತಾಯಿಯೊಂದಿಗೆ ಒಂದು ಒಳ್ಳೆಯ ಸಂಬಂಧವನ್ನು ಸಹಿತ ಬೆಳೆಸ್ಕೊಳ್ಳಿಕ್ಕೆ ಸಾಧ್ಯ ಆಗೋದಿಲ್ಲ. ಹಾಗೆ ಅವರ ತಂದೆ ಯಾರು ಅನ್ನೋದು ಸಹಿತ ಅವರಿಗೆ ಗೊತ್ತಾಗೋದಿಲ್ಲ. ಪುನಃ ನಮಗೆ ಫ್ರೆಡ್ರಿಕ್ ಡಾಗಲ್ಸ್ ಅವರು ಅವರ ತಾಯಿಯ ಬಗ್ಗೆ ಇಲ್ಲಿ ಹೇಳ್ತಾ ಹೋಗ್ತಾರೆ. ಅಂದರೆ ಅವ್ರ ಲೈಫ್ ಟೈಮಲ್ಲಿ ಅವರ ತಾಯಿಯನ್ನು ಎಷ್ಟು ಬಾರಿ ನೋಡಿದೆ ಅಂತ ಹೇಳ್ಬಿಟ್ಟು ಇಲ್ಲಿ ನೆನಪು ಮಾಡ್ಕೊಳ್ತಾ ಹೋಗ್ತಾರೆ. ಹೀಗೆ ನೆನಪು ಮಾಡಿಕೊಂಡಾಗ ಅವರಿಗೆ ಅವರ ತಾಯಿಯನ್ನು ಕೇವಲ 4-5 ಬಾರಿ ನೋಡಿದ್ದೀನಿ ಅಂತೇಳ್ಬಿಟ್ಟು ಅವರಿಗೆ ಗೊತ್ತಾಗುತ್ತೆ. ಸೊ ಯಾಕೆ ಹೀಗೆ 4-5 ಬಾರಿ ನೋಡಿರ್ತಾರೆ ಅಂತಂದರೆ ಅವರ ತಾಯಿ ಕೂಡ ಬೇರೊಬ್ಬ ಮಾಸ್ಟರ್ ಹತ್ರ ಸ್ಲೇವ್ ಆಗಿ ದುಡಿತಾ ಇರ್ತಾರೆ. ಸೊ ಹೀಗೆ ಸ್ಲೇವ್ ಆಗಿ ದುಡಿತಾ ಇರತಕ್ಕಂಥ ಆ ತಾಯಿ ತನ್ನ ಮಗನನ್ನು ನೋಡಬೇಕು ಅಂತಂದರೆ ಸುಮಾರು 12 ಕಿಲೋಮೀಟ್ರಿಂದ ನಡ್ಕೊಂಡು ಬರಬೇಕಾಗಿರುತ್ತೆ. ಸೊ ಹಾಗೆ ನಡ್ಕೊಂಡು ಬರಬೇಕು ಅಂತಂದರೆ ತನ್ನ ಮಾಸ್ಟರ್ ಅಂದರೆ ತನ್ನ ಒಡೆಯನಿಂದ ತನ್ನ ಮಾಲೀಕನಿಂದ ಪರ್ಮಿಷನನ್ನು ತೊಗೊಂಡು ಬರಬೇಕಾಗಿರುತ್ತೆ. ಸೊ ಆ ಮಾಸ್ಟರ್ ಕೂಡ ತನ್ನ ಪರ್ಮಿಷನನ್ನು ಕೇವಲ ರಾತ್ರಿ ಹೊತ್ತಲ್ಲಿ ಮಾತ್ರ ಕೊಡ್ತಾ ಇರ್ತಾನೆ. ಸೊ ಹಾಗಾಗಿ ಫ್ರೆಡ್ರಿಕ್ ಡಾಗಲ್ಸ್ ಅವರು ತನ್ನ ತಾಯಿಯನ್ನು 4-5 ಬಾರಿ ಮೀಟ್ ಮಾಡಿದರೂ ಸಹಿತ ಆ 4-5 ಬಾರಿನೂ ಸಹ ಅವರು ರಾತ್ರಿಯ ಹೊತ್ತಲ್ಲೇ ತನ್ನ ತಾಯಿಯನ್ನು ಮೀಟ್ ಮಾಡಿರ್ತಾರೆ. ಸೊ ಹೀಗೆ ತನ್ನ ಮಗನನ್ನು ಮೀಟ್ ಮಾಡಲು ಬಂದಂತಹ ತಾಯಿ ತನ್ನ ಮಗನೊಂದಿಗೆ ಕೆಲವು ಕ್ಷಣಗಳನ್ನು ಮಾತ್ರ ಕಳೀಲಿಕ್ಕೆ ಸಾಧ್ಯ ಆಗುತ್ತೆ. ಅಂದರೆ ರಾತ್ರಿ ಅವನೊಂದಿಗೆ ಮಲಗಿ ಅವನು ಬೆಳಗ್ಗೆ ಎದ್ದಾಳುವಷ್ಟರಲ್ಲಾಗಲೇ ಆ ತಾಯಿ ಏನು ಮಾಡಬೇಕಾಗಿರುತ್ತೆ, ತನ್ನ ವರ್ಕಿಂಗ್ ಪ್ಲೇಸ್ಗೆ ರಿಟರ್ನ್ ಆಗಬೇಕಾಗಿರುತ್ತೆ. ಸೊ ಇನ್ ಕೇಸ್ ಆ ತಾಯಿ ಏನಾದರೂ ರಿಟರ್ನ್ ಆಗೋದರಲ್ಲಿ ಸ್ವಲ್ಪ ತಡ ಆಯಿತು ಅಂದರೆ ಅವಳಿಗೆ ಚಡಿ ಇಟ್ಕೊಡ್ತಕ್ಕಂಥ ಒಂದು ಪನಿಷ್ಮೆಂಟ್ ಅಲ್ಲಿ ಜಾರಿಯಲ್ಲಿರುತ್ತೆ. ಸೊ ಹಾಗಾಗಿ ಫ್ರೆಡ್ರಿಕ್ ಡಾಗಲ್ಸ್ ಅವರ ತಾಯಿ ಕತ್ತಲಾದಮೇಲೆ ತನ್ನ ಮಾಸ್ಟರಿಂದ ಪರ್ಮಿಷನ್ ತೊಗೊಂಡು ತನ್ನ ಮಗನನ್ನು ನೋಡೋಕೆ ಬರ್ತಾಳೆ. ಸೊ ಹಾಗೆ ಸನ್ರೈಸ್ ಆಗೋಷ್ಟರಲ್ಲಿ ಪುನಃ ಅವಳು ಏನು ಮಾಡಬೇಕಾಗಿರುತ್ತೆ, ತನ್ನ ವರ್ಕಿಂಗ್ ಪ್ಲೇಸನ್ನು ತಲುಪಬೇಕಾಗಿರುತ್ತೆ. ಫ್ರೆಂಡ್ಸ್, ರಿಮೈನಿಂಗ್ ಪಾರ್ಟನ್ನು ನೆಕ್ಸ್ಟ್ ವೀಡಿಯೋದಲ್ಲಿ ಕಂಟಿನ್ಯೂ ಮಾಡಿರ್ತಾನೆ. ಫ್ರೆಂಡ್ಸ್, ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಹಾಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ನಿಮ್ಮ ಕಾಮೆಂಟ್ಸನ್ನು ಸೆಂಡ್ ಮಾಡಿ. ಥ್ಯಾಂಕ್ ಯು ಆಲ್ ಆಫ್ ಯು.